IIT, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹತ್ವ ಪಡೆದಿರುವ ಭಾರತೀಯ ಸಂಸ್ಥೆಗಳು ಅತ್ಯಂತ ಮೇಧಾವಿ ಸಂಶೋಧಕರನ್ನು, ಪ್ರಸಿದ್ಧ ವಿಜ್ಞಾನಿಗಳನ್ನು ಹುಟ್ಟುಹಾಕಿರುವುದೇ ಈ ಸಂಸ್ಥೆಗಳು. ಪ್ರಪಂಚದ ಶ್ರೇಷ್ಠ ಇಂಜಿನಿಯರಲ್ಲಿ ಒಬ್ಬರಾದ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ, ಭಾರತದ ಪ್ರಸಿದ್ಧ ಕ್ಷಿಪಣಿ ತಂತ್ರಜ್ಞರಾದ ಮಾಜಿ ರಾಷ್ಟ್ರಪತಿ ಭಾರತ ರತ್ನ ಅಬ್ದುಲ್ ಕಲಾಂ, ಸೂಪರ್ ಕಂಡಕ್ಟಿವಿಟಿಯ ಹರಿಕಾರ ಭಾರತ ರತ್ನ CNR ರಾವ್, ಖ್ಯಾತ ಅಂತರಿಕ್ಷ ವಿಜ್ಞಾನಿ UR ರಾವ್, ಖ್ಯಾತ ಸಂಶೋಧಕರಾದ ರೊದ್ದಂ ನರಸಿಂಹ. ಇಂತಹ ಮಹಾನ್ ವ್ಯಕ್ತಿಗಳನ್ನು ರೂಪಿಸುವುದಕ್ಕಾಗಿಯೇ ಆರಂಭವಾಗಿದ್ದು ಐಐಟಿಗಳು. ಭಾರತದಲ್ಲಿ ಕೈಗೆಟಕುವ ಬೆಲೆಯಲ್ಲಿ ಸೌರ ವಿದ್ಯುತ್ತನ್ನು ತಲುಪಿಸುತ್ತಿರುವ ಖ್ಯಾತ ಉದ್ಯಮಿ ಹರೀಶ್ ಹಂದೆ ಮತ್ತು ಭಾರತವನ್ನು ಮಾಹಿತಿ ತಂತ್ರಜ್ಞಾನದ ಗುರುವನ್ನಾಗಿಸಿದ NR ನಾರಾಯಣಮೂರ್ತಿಯವರ ಕರ್ಮಭೂಮಿಯಾಗಿವೆ ಐಐಟಿಗಳು. ಈ ಮಹಾಸಾಧಕರಂತೆ ಭಾರತದ ಪ್ರತಿ ಹಳ್ಳಿಯ, ಪ್ರತಿ ನಗರದ ಪ್ರತಿ ವಿದ್ಯಾರ್ಥಿಯೂ ಕೂಡ ಸಾಧನೆಗಳನ್ನು ಮಾಡಬಹುದಾಗಿದೆ. ಅದಕ್ಕಾಗಿ ಐಐಟಿಗಳಲ್ಲಿ ವ್ಯಾಸಂಗ ಮಾಡುವುದು ಅತ್ಯಂತ ಮಹತ್ವದ ವಿಷಯ. ನಿಮ್ಮ ಜೀವನದ ಮಹತ್ ಸಾಧನೆಗೆ, ನಿಮ್ಮ ಔನ್ನತ್ಯಕ್ಕೆ ಈ IIT ಸಂಸ್ಥೆಗಳು ಸಹಕಾರಿಯಾಗುತ್ತವೆ. ಮನೆ ಪರಿಸ್ಥಿತಿ ತುಂಬ ಬಡವ್ರೆ. ನಮ್ಮ ತಂದೆಯವರು ಕೂಲಿ ಕೆಲಸ ಮಾಡ್ತಿದ್ದಾರೆ. ಅಂದರೆ ನಮ್ಮ ಮನೆ ಪರಿಸ್ಥಿತಿ ಸಾಮಾನ್ಯರು ಅಂತ ಹೇಳ್ಬೋದು, ಅದಕ್ಕಿಂತ ಕೆಳಗಡೆನೇ ಇರ್ಬೋದು. ನಮ್ಮ ತಂದೆಯವರಿಲ್ಲ, ಮತ್ತು ನಮ್ಮ ತಾಯಿಯವರು ನಮ್ಗೆ ಸಾಕ್ತಿದ್ದಾರೆ. ನಮ್ಮ ತಮ್ಮ ಒಬ್ಬನಿದ್ದಾನೆ. ನಮ್ಮ ತಾಯಿಯವರು ಮಮ್ಮಿಯವ್ರ ಮನೆಯಲ್ಲಿದ್ದೀವಿ ನಾವು. ಒಂದೊತ್ತು ಊಟ ಮಾಡಿದ್ರೆ ಇನ್ನೊಂದೊತ್ತು ಊಟ ಇರ್ತಿದ್ದಿರಲಿಲ್ಲ. ಈ ತರಹದೇ ಕಡುಬಡತನದಲ್ಲಿ ಹುಟ್ಟಿ ಇಂದು IIT, IIST ಮತ್ತು NITಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಶ್ರೀ ಪ್ರಜ್ವಲ್, ರಾಘವೇಂದ್ರ ವಾಲ್ಮೀಕಿ ಮತ್ತು ದೇವರಾಜ್ ಅವರ ಮಹತ್ತರ ಸಾಧನೆಗೆ ಕಾರಣವಾಗಿದ್ದೇ ಈ ತಪಸ್. ಭಾರತದಲ್ಲಿರುವ ಕಟ್ಟಕಡೆಯ ಹಳ್ಳಿಯ ಕಟ್ಟಕಡೆಯ ಕುಟುಂಬವೂ ಕೂಡ ಆರ್ಥಿಕವಾಗಿ ಸದೃಢವಾಗಬೇಕು ಎಂಬುದು ಎಲ್ಲರ ಕನಸು. ಹಳ್ಳಿಗಳಲ್ಲಿ ವಾಸಿಸುತ್ತಿರುವ, ಅಲ್ಲೇ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಲ್ಲಿ ಬುದ್ಧಿವಂತಿಕೆಗೆ ಕೊರತೆಯೇನೂ ಇಲ್ಲ. ಇಂದಿನ ತಾಂತ್ರಿಕ ಯುಗದಲ್ಲಿ ಮಹಾನ್ ಆವಿಷ್ಕಾರಗಳನ್ನು ಮಾಡುವಷ್ಟು ಪ್ರತಿಭಾವಂತರಿದ್ದಾರೆ ಅವರು. ಸೂಕ್ತ ಶಿಕ್ಷಣ ಪಡೆದು ಮುಂದೆ ತಾನೂ ಏನನ್ನಾದರೂ ಸಾಧಿಸಬೇಕು ಎಂಬ ಛಲವನ್ನು ಹೊಂದಿರುವವರು ಅನೇಕರಿದ್ದಾರೆ. ಆದರೆ ಅವರ ಈ ಎಲ್ಲ ಕನಸುಗಳಿಗೆ ಕಡಿವಾಣ ಹಾಕಿದ್ದು ಅವರ ಬಡತನ. ಈ ರೀತಿಯ ವಿದ್ಯಾರ್ಥಿಗಳ ಜೊತೆ ತಮ್ಮ ಬಡತನ ಮತ್ತು ಅಸಹನೀಯವೆನಿಸಬಹುದಾದ ಪರಿಸರದ ಕಾರಣದಿಂದಾಗಿ ಉನ್ನತ ಮಟ್ಟದ, ಅಂದರೆ IIT ಮಟ್ಟದ ಶಿಕ್ಷಣವನ್ನು ಕಲ್ಪಿಸಿಕೊಳ್ಳುವುದಕ್ಕೂ ಕೂಡ ಹಿಂಜರಿಯುವ ಸಹಸ್ರಾರು ವಿದ್ಯಾರ್ಥಿಗಳಿದ್ದಾರೆ. ನಾಟ್ ಫೇಲು ಬಟ್ ಲೋ ಏಮ್ ಇಸ್ ಕ್ರೈಮ್, ಅಂದರೆ ಸೋಲು ತಪ್ಪಲ್ಲ, ಸಣ್ಣ ಗುರಿ ಇಟ್ಟುಕೊಳ್ಳುವುದು ಅಪರಾಧ ಎಂಬ ಮಾತಿದೆ. ಇನ್ನು ಮುಂದೆ ಇಂತಹ ಪರಿಸ್ಥಿತಿ ಭೂತಕಾಲವಷ್ಟೇ. ಇವತ್ತಿನ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಬಡತನದಿಂದ ಮತ್ತು ತಾವು ಹಳ್ಳಿಗಳಲ್ಲಿದ್ದು ಶಿಕ್ಷಣಕ್ಕೆ ಅವಕಾಶ ಇಲ್ಲದೇನೆ ಯಾರು ವಂಚಿತರಾಗ್ತಿದ್ದಾರೋ ಅಂತಹ ಪ್ರತಿಭಾವಂತರನ್ನ ಬೆಂಗಳೂರಿಗೆ ತಗೊಂಬಂದು IITಗೆ ತರಬೇತಿ ಕೊಟ್ಟು ಅವರು ಯಶಸ್ವಿ ಆಗೋದಕ್ಕೆ ಸಹಕಾರ ಮಾಡೋದು ತಪಸ್ಸಿನ ಉದ್ದೇಶ. ಬೆಂಗಳೂರಿನ ಪ್ರಖ್ಯಾತ ಸೇವಾ ಮತ್ತು ಶಿಕ್ಷಣ ಸಂಸ್ಥೆಯಾಗಿರುವ ರಾಷ್ಟ್ರೋತ್ಥಾನ ಪರಿಷತ್, ದೇಶದಲ್ಲಿಯೇ ವಿಜ್ಞಾನ ಶಿಕ್ಷಣದ ರೂವಾರಿಯಾಗಿರುವ ಬೇಸ್ ಮತ್ತು ತಮ್ಮ ಜೀವನದಲ್ಲಿ ಯಶಸ್ಸನ್ನು ಕಂಡ ಕೆಲ ಸಮಾಜಮುಖಿ ಮಹನೀಯರು ಒಂದೆಡೆ ಸೇರಿ ಯೋಜಿಸಿ ಅನುಷ್ಠಾನಗೊಳಿಸಿದ ಯೋಜನೆಯೇ ಈ ತಪಸ್. 2012ರಲ್ಲಿ ಆರಂಭಗೊಂಡ ಈ ಯೋಜನೆ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಉಚಿತವಾಗಿ IIT JEEಗೆ ತಯಾರು ಮಾಡುವಲ್ಲಿ ಯಶಸ್ವಿಯಾಗಿದೆ. ಮೆಟ್ರಿಕ್ ನಂತರದ 2 ವರ್ಷಗಳ ಕಾಲ, ಅಂದರೆ ವಿಜ್ಞಾನ ವಿಷಯದಲ್ಲಿ ಪದವಿ ಪೂರ್ವ ಶಿಕ್ಷಣ ನಡೆಸಲು ಸಂಪೂರ್ಣವಾಗಿ ಉಚಿತ ವ್ಯವಸ್ಥೆಯನ್ನು ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಬೆಂಗಳೂರಿನ ತನಿಸಂದ್ರದಲ್ಲಿರುವ ತನ್ನ ಕ್ಯಾಂಪಸ್ನಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ತಪಸ್ ಯೋಜನೆಯ ಪ್ರವೇಶಕ್ಕೆ ಅರ್ಹರಾದ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಯ ವ್ಯವಸ್ಥೆ, ವಸತಿ ಮತ್ತು ಊಟದ ವ್ಯವಸ್ಥೆಗಳನ್ನು ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಒದಗಿಸಿದರೆ IIT JEE ತೇರ್ಗಡೆ ಹೊಂದಲು ಬೇಕಾದ ಸೂಕ್ತ ತರಬೇತಿಯನ್ನು ಬೇಸ್ ನೀಡುತ್ತದೆ. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾಜಮುಖಿ ಮಹನೀಯರು ತಮ್ಮ ಶ್ರಮ, ಸಮಯ, ಧನ ಮತ್ತು ಅನುಭವಗಳನ್ನು ಧಾರೆ ಎರೆಯುತ್ತಿದ್ದಾರೆ. ನನಗೆ IIT ಅಂತ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. IITA ಅಂದ್ರೆ ಗೊತ್ತಿತ್ತು. IIT ಅಂದ್ರೆ ಇಂಡಿಯಾ ಟಾಪ್ ಮೋಸ್ಟ್ ಕಾಲೇಜು, ಎಲ್ಲರಿಗೂ ಆಸೆ ಇರುತ್ತೆ IITಗೆ ಹೋಗ್ಬೇಕಂತ. ಸೋಷಿಯಲ್ ಸೈನ್ಸ್ ಟೀಚರ್ ಒಬ್ಬರು ಈ ಥರ ಒಂದು ಎಕ್ಸಾಮ್ ಇದೆ, ಇಂಟ್ರೆಸ್ಟ್ ಇರೋರ್ಗೆ ಪಾರ್ಟಿಸಿಪೇಟ್ ಮಾಡಿ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ಅಂತ ಹೇಳಿದರು. IIT ಸೆಲೆಕ್ಟರ್ ನೀನು ಮುಂದೆ ದೊಡ್ಡ ವ್ಯಕ್ತಿ ಆಗ್ತೀಯಾ, ಒಳ್ಳೆ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀಯಾ, ಅವಾಗ ನಿನ್ನ ಜೀವನ ಚೆನ್ನಾಗಿರುತ್ತೆ, ಅವಾಗ ನಿನಗೆ ನಾನು ಹೇಳ್ಕೊಟ್ರು ಮೇಷ್ ನಾನು ಹೆಮ್ಮೆ ಪಡ್ಕೋಬೋದು ಅಂತ ಅವಾಗೆಲ್ಲ ನಮ್ಮನ್ನ ಇನ್ಸ್ಪೈರ್ ಮಾಡಿದ್ರು ನಮ್ಮ ಸರ್. ತಪಸ್ ಯೋಜನೆಗೆ ಅರ್ಹ ವಿದ್ಯಾರ್ಥಿಗಳ ಆಯ್ಕೆಗಾಗಿ ಪ್ರತಿ ವರ್ಷ ನವೆಂಬರ್ ತಿಂಗಳಿನ ಕೊನೆಯ ತನಕ ಆನ್ಲೈನ್ ಮೂಲಕ ಅರ್ಜಿ ಸ್ವೀಕರಿಸಲಾಗುತ್ತದೆ. ಕರ್ನಾಟಕದಲ್ಲಿನ ಎಲ್ಲ ಜವಾಹರ ನವೋದಯ ವಿದ್ಯಾಲಯಗಳು, ಮುರಾರ್ಜಿ ದೇಸಾಯಿ ವಿದ್ಯಾಲಯಗಳು, ಗ್ರಾಮೀಣ ಮತ್ತು ಅರೆಗ್ರಾಮೀಣ ಪ್ರದೇಶಗಳಲ್ಲಿರುವ 10ನೇ ತರಗತಿಯ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ರಾಜ್ಯದ 35 ಕೇಂದ್ರಗಳಲ್ಲಿ ವಿಶೇಷ ಪ್ರವೇಶ ಪರೀಕ್ಷೆಯನ್ನು ಡಿಸೆಂಬರ್ 25ರಂದು ನಡೆಸಲಾಗುತ್ತದೆ. ಈ ಪ್ರವೇಶ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರೈಸಿದ ಮೊದಲ 150 ವಿದ್ಯಾರ್ಥಿಗಳನ್ನು, ಅಂದರೆ ಟಾಪ್ 150 ವಿದ್ಯಾರ್ಥಿಗಳನ್ನು ಮುಂದಿನ ಹಂತಕ್ಕೆ ಆಯ್ಕೆ ಮಾಡಲಾಗುತ್ತದೆ. ಹೀಗೆ ಆಯ್ಕೆಯಾದ ವಿದ್ಯಾರ್ಥಿಗಳ ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿಯನ್ನು ಸಮಗ್ರವಾಗಿ ಪರಿಶೀಲಿಸಿ 75 ರಿಂದ 80 ವಿದ್ಯಾರ್ಥಿಗಳನ್ನು ಗ್ರೂಮಿಂಗ್ ಕ್ಯಾಂಪ್ಗೆ ಆಯ್ಕೆ ಮಾಡಲಾಗುತ್ತದೆ. ಮನೆ ಪರಿಸ್ಥಿತಿ ಹೇಗಿದೆ, ತಂದೆ ತಾಯಿ ಯಾವ ಮಟ್ಟದಲ್ಲಿದ್ದಾರೆ, ನಮ್ಮ ಆರ್ಥಿಕ ಸ್ಥಿತಿ ಏನು ಅಂತ ನೋಡಿದ್ರು. ನೆಕ್ಸ್ಟ್ ಮತ್ತೆ ನಾನು 3 days ಕ್ಯಾಂಪಿಗೆ ಸೆಲೆಕ್ಟ್ ಆದೆ. ನಮಗೆ ದಿನ ಪಾಠ ಮಾಡ್ತಾ ಇದ್ರು, ಅದ್ರ ಬಗ್ಗೆ ಮಾರನೇ ದಿನ ಎಕ್ಸಾಮ್ ನಡೀತಾ ಇತ್ತು. ನಾವು ಹೆಂಗೆ ಬಿಹೇವ್ ಮಾಡ್ತೀವಿ, ಕ್ಲಾಸಲ್ಲಿ ಹೆಂಗೆ ಪಾಠ ಕೇಳ್ತೀವಿ ಮತ್ತು ಹೆಂಗೆ ಎಕ್ಸಾಮ್ ಬರಿತೀವಿ ಮತ್ತು ಅದ್ರ ಮೇಲೆ ನಮ್ಮ ಬಿಹೇವಿಯರ್ ಎಲ್ಲ ನೋಡ್ಕೊಂಡು ಅವೆಲ್ಲ ಸೆಲೆಕ್ಟ್ ಮಾಡಿದ್ರು. ಈ ವಿದ್ಯಾರ್ಥಿಗಳಿಗೆ 2 ವರ್ಷಗಳ ಕಾಲ ಸೂಕ್ತ ತರಬೇತಿ ನೀಡಲಾಗುತ್ತದೆ. ವಿಶಾಲವಾದ ಕ್ಲಾಸ್ ರೂಮ್ಗಳು, ಅತ್ಯಾಧುನಿಕ ಪ್ರಯೋಗಾಲಯಗಳು, ಸುಸಜ್ಜಿತ ಗ್ರಂಥಾಲಯ, ಅತ್ಯುತ್ತಮವಾದ ಹಾಸ್ಟೆಲ್ಗಳು, ಆರೋಗ್ಯಕರ ಆಹಾರ, ಸೂಕ್ತ ಕ್ರೀಡಾ ಸೌಲಭ್ಯಗಳನ್ನು ಕೂಡ ಒದಗಿಸಲಾಗುತ್ತದೆ. ಈ ರೀತಿ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗುವಂತಹ ಮಾದರಿ ವಾತಾವರಣವನ್ನು ಕಲ್ಪಿಸಲಾಗುತ್ತದೆ. ಯಾವುದೋ ಒಬ್ಬ ಟೀ ಅಂಗಡಿಯವನು, ಪೇಪರ್ ಮಾರುವಂತಹ ತಂದೆ, ಕೂಲಿ ಕೆಲಸ ಮಾಡುವಂಥವನು, ಇಂಥವರ ಮಕ್ಕಳು ಇವತ್ತು ನಮ್ಮ ಮಧ್ಯೆ ಇದ್ದಾರೆ. ಪ್ರತಿಭೆ ಮತ್ತು ಆರ್ಥಿಕ ವ್ಯವಸ್ಥೆ ಇದೆರಡನ್ನು ನೋಡಿ ನಾವು ಆಯ್ಕೆ ಮಾಡಿದ್ವಿ. ಇದರಿಂದ ಸಮಾಜಕ್ಕೆ, ದೇಶಕ್ಕೆ, ಜಗತ್ತಿಗೆ ಒಂದು ಬೆಳಕು, ಒಳ್ಳೆಯ ಒಂದು ಶಕ್ತಿ ಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ಈ IIT JEE ತರಬೇತಿ ಏನಿದೆ, ಸಿದ್ಧತೆ ಏನಿದೆ, ಅದಕ್ಕೆ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ 3 ಸಬ್ಜೆಕ್ಟ್ಸಲ್ಲಿ ಆಳಕ್ಕೆ ನಾವು ವಿದ್ಯಾರ್ಥಿಗಳನ್ನ ಕೊಂಡೊಯ್ದು ಹೆಚ್ಚಿನ ಮಟ್ಟದಲ್ಲಿ ಅರ್ಥ ಮಾಡಿಕೊಂಡು ಅಪ್ಲಿಕೇಶನ್ಸ್ ಡೆವಲಪ್ ಮಾಡಿ ಪ್ರಾಬ್ಲಮ್ ಸಾಲ್ವಿಂಗ್, ಅಂದರೆ ಸಮಸ್ಯೆಗಳನ್ನ ಬಿಡಿಸ್ತಕ್ಕಂಥ ಒಂದು ತಯಾರಿಯನ್ನು ಮಾಡ್ತೇವೆ. 50-60 ವರ್ಷದ ಕ್ವೆಶ್ಚನ್ ಪೇಪರ್ಸ್ ನೋಡಿದ್ರೂ ಒಂದು ಪ್ರಶ್ನೆ ಮತ್ತೆ ರಿಪೀಟ್ ಆಗಲ್ಲ. ಮತ್ತು ಯಾವುದೇ ಬುಕ್ಕಿಂದ ಒಂದು ಪ್ರಶ್ನೆಯನ್ನು ನೇರವಾಗಿ ಕೇಳೋದಿಲ್ಲ. IITಯಲ್ಲಿ ಹಿಂದೆಂದೂ ನೋಡಿದ 20 ಅಥವಾ 30 ಪ್ರಶ್ನೆಗಳನ್ನು 1 ಗಂಟೆಯಲ್ಲಿ ಬರೆಯುವಂಥ ಒಂದು ಸಾಮರ್ಥ್ಯ ಗಳಿಸೋದಕ್ಕೆ ಬೇಕಾದಂಥ ಮಟ್ಟದಲ್ಲಿ ಪಾಠ ಪ್ರವಚನ ನಡೆಯುತ್ತೆ. ಅಂದರೆ ಡೊಮೈನ್ ಎಕ್ಸ್ಪರ್ಟೀಸ್ ಆ್ಯಂಡ್ ಬಿಹೇವಿಯರ್ ಎರಡನ್ನೂ ಕಂಡೀಷನ್ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳು ನಡೆಯುತ್ತೆ. ಒಂದೆಡೆ ಅನುಭವಿ ಶಿಕ್ಷಕರಿಂದ ಪದವಿ ಪೂರ್ವ ಶಿಕ್ಷಣಕ್ಕೆ ಅವಕಾಶವಾದರೆ, ಇನ್ನೊಂದೆಡೆ IIT JEEಗೆ ವಿಶೇಷ ತರಬೇತಿ ನೀಡುವುದರಿಂದ ಪದವಿ ಪೂರ್ವ ಶಿಕ್ಷಣದ ಆನಂತರ ತಕ್ಷಣದಲ್ಲಿ IIT JEEಯನ್ನು ಯಶಸ್ವಿಯಾಗಿ ಪೂರೈಸಬಹುದಾಗಿದೆ. ಈ ಯೋಜನೆಯ ಹಿಂದಿರುವ ಏಕೈಕ ಗುರಿ ಎಂದರೆ ಭಾರತದ ಅತ್ಯಂತ ಪ್ರತಿಷ್ಠಿತ ತಂತ್ರಜ್ಞಾನ ಶಿಕ್ಷಣ ಸಂಸ್ಥೆಗಳಾದ IITಗಳಿಗೆ ವಿದ್ಯಾರ್ಥಿಗಳನ್ನು ತಯಾರು ಮಾಡುವುದೇ ಹೊರತು ಕೇವಲ ವಿಜ್ಞಾನ ಶಿಕ್ಷಣವನ್ನು ಕೊಡುವುದಲ್ಲ. ಹೀಗಾಗಿ IITಯನ್ನು ಏಕೈಕ ಗುರಿಯಾಗಿಸಿಕೊಂಡ ವಿದ್ಯಾರ್ಥಿಗಳಿಗೆ ತಪಸ್ ಒಂದು ವರವಾಗಲಿದೆ. ಓಜೋ ಎನ್ವಿರಾನ್ಮೆಂಟ್ ಇದು ನಮ್ಮ ಸಲ ಕ್ರಿಯೇಟ್ ಮಾಡಿದ್ದು, ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಬ್ರಾಡ್ ವಿಷನ್ ಅನ್ನೋದು ಬಂತು, ಹೋದ ಕಾಂಪಿಟೇಷನ್ಸ್ ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಬಂತು. ತಪಸ್ಸು ಸಿಕ್ಕ ನನ್ನ ಲೈಫಲ್ಲೇ ಅದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ವ್ಯಕ್ತಿತ್ವದಲ್ಲಿ ನಾನು ಬದಲಾವಣೆ ಆಗಿದ್ದೀನಿ. ಅವ್ರಿಗೆ ಏನೇ ಕಷ್ಟಗಳು ಬಂದರೂ ನಮ್ಮನ್ನು ಅವರು ಮುಂದೆ ತರಬೇಕು. ಅವ್ರಿಗೆ ಪ್ರತಿಯೊಬ್ಬರು ಇಂಟೆನ್ಷನು ಅದೇ ಇದೆ. ಅದು ಸೀನಿಯರ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ನಮ್ಮ ವಾರ್ಡನ್ಗಳಾಗಿರ್ಬೋದು, ಪ್ರತಿಯೊಬ್ಬರು ನಮ್ಗೆ ಅದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮುಂಚೆ ಬಂದಾಗ ತುಂಬ ಸ್ವಲ್ಪ ಹೆದರಿಕೆ ಆಯಿತು, ಕಷ್ಟ ಆಗತ್ತೆ ಅಂತ. ಹಾಗೆಲ್ಲ ಸೀನಿಯರ್ಸ್ ಎಲ್ಲ ಇದ್ದರು, ಅವರೆಲ್ಲ ಹೆಲ್ಪ್ ಮಾಡಿದರು. ಮತ್ತು ಬೇಸ್ಟ್ ಟೀಚರ್ಸ್ ಎಲ್ಲ ಕಾನ್ಫಿಡೆನ್ಸ್ ನಮ್ಮಲ್ಲಿ ಕಾನ್ಫಿಡೆನ್ಸ್ ತುಂಬಿದ್ರು. 2012-14 ಮೊದಲ ತಂಡದಲ್ಲಿ ತರಬೇತಿ ಪಡೆದ 7 ವಿದ್ಯಾರ್ಥಿಗಳು IITಗೆ ಅರ್ಹತೆ ಗಳಿಸಿ, 21 ವಿದ್ಯಾರ್ಥಿಗಳು ಎನ್ಐಟಿಗಳಿಗೆ ಆಯ್ಕೆಯಾಗಿರುವುದು ತಪಸ್ನ ಅವಶ್ಯಕತೆಯನ್ನು ಎತ್ತಿ ತೋರಿಸುತ್ತದೆ. ಈ ತನಕ ಪಡೆದ ಅನುಭವ ಮತ್ತು ಗಳಿಸಿದ ವಿಶೇಷ ಜ್ಞಾನದ ಫಲವಾಗಿ ಈ ವರ್ಷದಿಂದ ಆಯ್ಕೆಯಾದ ಎಲ್ಲಾ ವಿದ್ಯಾರ್ಥಿಗಳನ್ನು ಐಐಟಿಗೆ ಅರ್ಹರನ್ನಾಗಿಸುವ ಸಾಧನೆ ಮಾಡುವುದೇ ತಪಸ್ ಛಲವಾಗಿದೆ. ನಮಗೆ ಸಿಕ್ಕಿರೋ ಟೈಮ್ನಲ್ಲಿ ಕರೆಕ್ಟಾಗಿ ಓದ್ಕೊಂಡ್ರೆ ಆರಾಮಾಗಿ ಐ ಐ ಟಿ ಆಗ್ತೀವಿ. ಐ ಐ ಟಿ ಆದಮೇಲೆ ನಮ್ಮ ಲೈಫ್ ನಾವೇ ಲೀಡ್ ಮಾಡ್ಕೊತೀವಿ. ಒಂದು ಗುರಿ ಇರಲಿಲ್ಲ, ಒಂದು ಟಾರ್ಗೆಟು ಇರಲಿಲ್ಲ. ಹೇಳಬೇಕು ಅಂದರೆ ಒಂದು ಒಳ್ಳೆ ದಾರಿನ ರೂಪಿಸ್ಕೊಳ್ತು. ಆ 2 ವರ್ಷದ ಒಂದು ಅವಧಿಯಲ್ಲಿ ತುಂಬ ಕನ್ಸನ್ನು ಕಂಡಿದ್ದೀನಿ. ತಪಸ್ ಹೆಸರೇ ಸೂಚಿಸುವಂತೆ ಇದೊಂದು ತಪಸ್ಸು. ಯಶಸ್ಸು ಸುಲಭವಾಗಿ ಸಿಗುವಂಥದ್ದಲ್ಲ. ಅದನ್ನು ಗಳಿಸಬೇಕಾದರೆ ಅಪಾರ ಶ್ರಮ ಪಡಬೇಕಾಗುತ್ತದೆ. ಇಲ್ಲಿಯ ತನಕ ಸಿಗದೇ ಇರುವ ಅವಕಾಶ ಇದೀಗ ನಿಮ್ಮ ಮುಂದಿದೆ. ಐ ಐ ಟಿ ಪ್ರವೇಶ ಪ್ರಪಂಚದಲ್ಲೇ ಒಂದು ಅತಿ ದೊಡ್ಡ ಸವಾಲು. 10ನೇ ತರಗತಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಮತ್ತು ಒಂದು ಅತಿ ದೊಡ್ಡ ಅವಕಾಶ. ನೀವು ಬನ್ನಿ, ನೀವು ಈ ಪರೀಕ್ಷೆ ತಗೊಳ್ಳಿ. ಡಿಸೆಂಬರ್ 25ನೇ ತಾರೀಕು ನಡೆಯುವಂಥ ಈ ಪರೀಕ್ಷೆಯಲ್ಲಿ ನೀವು ನಿಮ್ಮ ಪೂರ್ತಿ ಪರಿಶ್ರಮ ಹಾಕಿ ಈ ಪರೀಕ್ಷೆ ಬರೀರಿ. ಯಾವ ಮಕ್ಕಳು ಇದರಲ್ಲಿ ಆಯ್ಕೆ ಆಗ್ತಾರೋ ಅವರಿಗೆ ಬಹಳ ದೊಡ್ಡ ಕನಸನ್ನು ನೆನಸು ಮಾಡುವಂಥ ಒಂದು ಪ್ರಯತ್ನದಲ್ಲಿ ಯಶಸ್ವಿ ಆಗಕ್ಕೆ ತಪಸ್ಸು ಸಂಪೂರ್ಣ ಸಹಕಾರವನ್ನು ಕೊಡುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಇನ್ನು ಮುಂದೆ ಬಡತನ ನಿಮ್ಮ ಭವಿಷ್ಯಕ್ಕೆ ಮುಳ್ಳಾಗಲಾರದು. ಬನ್ನಿ, ದೊಡ್ಡ ಕನಸನ್ನು ಕಾಣುವ ಸಾಮರ್ಥ್ಯ ನಿಮ್ಮಲ್ಲಿದ್ದರೆ ಅವುಗಳನ್ನು ನನಸಾಗಿಸುವ ಅವಕಾಶಗಳನ್ನು ತಪಸ್ ನೀಡುತ್ತದೆ. ಸಾಧಿಸುವ ಹಠ ನಿಮ್ಮಲ್ಲಿದ್ದರೆ ಅವಶ್ಯಕ ತರಬೇತಿಯನ್ನು ತಪಸ್ ನೀಡುತ್ತದೆ. ಶ್ರಮ ಪಡುವ ಮನೋಭಾವ ನಿಮ್ಮಲ್ಲಿದ್ದರೆ ನೀವು ಯಶಸ್ವಿಯಾಗಲು ತಪಸ್ ಕೈಜೋಡಿಸುತ್ತದೆ. ಗೆಲ್ಲುವ ಛಲ, ಸಾಧಿಸುವ ಹುಮ್ಮಸ್ಸು ನಿಮ್ಮಲ್ಲಿದ್ದರೆ ನಿಮ್ಮೊಂದಿಗಿದೆ ತಪಸ್.